ಧಾರ್ಮಿಕ ನೆಲೆಯು ಮಾನವೀಯ ಮೌಲ್ಯಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂಬುದಕ್ಕೆ ಇದೊಂದು ತಾಜಾ ಉದಾಹರಣೆ. ಕಾರ್ಕಳದ ಐತಿಹಾಸಿಕ ಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಜರುಗುತ್ತಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶುಭ ಸಂದರ್ಭದಲ್ಲಿ ನಿಟ್ಟೆಯ ಮಾತೃಜಾ ಸೇವಾ ಸಿಂಧು ಇವರ ಮುಂದಾಳತ್ವದಲ್ಲಿ ಭವತಿ ಭಿಕ್ಷಾಂದೇಹಿ ಎಂಬ ವಿಶಿಷ್ಟ ಕಾರ್ಯಕ್ರಮವೊಂದು ನಡೆಯುತ್ತದೆ. ಉಡುಪಿಯ ಶಂಕರಪುರ ನಿವಾಸಿಗಳಾಗಿರುವ ಸಚಿನ್ ಮತ್ತು ಸೌಮ್ಯ ದಂಪತಿಗಳ 9 ತಿಂಗಳ ಮಗು ಸಮೀಕ್ಷಾಳಿಗೆ ಹೃದಯದಲ್ಲಿ ರಕ್ತ ಸಂಚಾರದ ಸಮಸ್ಯೆ ಎದುರಾಗಿದೆ. ಅದಕ್ಕಾಗಿ ಸುಮಾರು 8 ಲಕ್ಷ ಖರ್ಚು ತಗುಲಿದ್ದು ಭಕ್ತಾದಿಗಳಿಂದ ಸಂಗ್ರಹವಾಗುವ ಮೊತ್ತವನ್ನ ಒಟ್ಟು ಸೇರಿಸಿ ಮಗುವಿನ ಚಿಕಿತ್ಸೆಗೆ ಭರಿಸಲು ನಿಟ್ಟೆ ಮಾತೃಜಾ ಸೇವಾ ಸಿಂಧು ತಂಡ ಮುಂದಾಗಿದೆ. ವಿಶಿಷ್ಟ ರೀತಿಯಲ್ಲಿ ವೇಷಭೂಷಣಗಳನ್ನ ತೊಟ್ಟ 2 ವ್ಯಕ್ತಿಗಳು ಭಕ್ತಾದಿಗಳನ್ನ ಆಕರ್ಷಿಸುವಂತ ಸತ್ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅವರಲ್ಲಿ ಒಬ್ಬರು ಕಾರ್ಕಳದ ವಿಸ್ತೃತ ಬಸ್ ನಿಲ್ದಾಣದ ಪರಿಸರದಲ್ಲಿ ಹಾಗೂ ಮತ್ತೊಬ್ಬರು ದೇವಸ್ಥಾನದ ಪರಿಸರದಲ್ಲಿ ಕಂಡುಬರುತ್ತಿದ್ದಾರೆ. ಸ್ವಯಂ ಖುದ್ದಾಗಿ ಅವರಿಬ್ಬರು ಹಾಗೂ ಅಕ್ಕಪಕ್ಕದಲ್ಲಿ ರಟ್ಟಿನ ಬಾಕ್ಸ್ ಹಿಡಿದು ನಿಂತಿರುವ ಯುವಕ ಯುವತಿಯರು ಕೂಡ ಕಾಣಸಿಗುತ್ತಾರೆ. ರಟ್ಟಿನ ಬಾಕ್ಸ್ನಲ್ಲಿ ನೆರವಿನ ಕುರಿತ ಮಾಹಿತಿಯುಳ್ಳ ಪತ್ರಗಳನ್ನು ಕೂಡ ಅಂಟಿಸಲಾಗಿದೆ. ಈ ತಂಡದ ಸದಸ್ಯರು ಅವಶ್ಯಕತೆಗೆ ತಕ್ಕಂತೆ ವೇಷಭೂಷಣಗಳನ್ನ ಬದಲಿಸಿಕೊಳ್ಳುತ್ತಾರೆ. ಸೂಡಾ ಮತ್ತು ಕಡಂದಲೇಶಿ ಕ್ಷೇತ್ರದಲ್ಲಿ ಇದೇ ರೀತಿಯಲ್ಲಿ ಸಂಗ್ರಹವಾಗಿರುವ ಒಟ್ಟು ಮೊತ್ತ 1.23 ಲಕ್ಷ ಆಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಸದಸ್ಯರು ಪ್ರತಿ ತಿಂಗಳು ತಮ್ಮಿಂದಾದ ಮೊತ್ತವನ್ನ ಸಂಘದ ಅಕೌಂಟ್ಗೆ ಪಾವತಿಸುತ್ತಿದ್ದಾರೆ. ಆರೋಗ್ಯ ಚಿಕಿತ್ಸೆ ನೆರವಿಗಾಗಿ ಕೋರಿಕೆ ಸಲ್ಲಿಸುವವರ ಪೂರ್ಣ ಮಾಹಿತಿ ಸಂಗ್ರಹಿಸಿದ ಬಳಿಕ ಅರ್ಹ ಫಲಾನುಭವಿಗಳಿಗೆ ನಿಟ್ಟೆಯ ಮಾತೃಜಾ ಸೇವಾ ಸಿಂಧು ಸಹಕಾರಕ್ಕೆ ಮುಂದಾಗುತ್ತದೆ. ನೆರವಿನ ರೂಪದಲ್ಲಿ ಸಂಗ್ರಹವಾಗುವ ಮೊತ್ತವು ಅರ್ಹ ಫಲಾನುಭವಿಗಳ ಚಿಕಿತ್ಸೆಗೆ ವಿನಿಯೋಗಿಸಲಾಗುತ್ತದೆ. ಈ ಒಂದು ಮಾನವೀಯ ಮೌಲ್ಯವನ್ನ ಗಮನಿಸಿರುವ ಸಂಗೀತ ತರಬೇತುದಾರ ಯೋಗೇಶ್ ಕಿಣಿಯವರು, ಮಾನವೀಯ ಮೌಲ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಇಂತಹ ಸೇವಾ ಮನೋಭಾವವನ್ನ ಸಮಾಜವು ಒಪ್ಪಿಕೊಳ್ಳುತ್ತದೆ, ಜೊತೆಗೆ ಕಿಂಚಿತ್ತು ನೆರವಿಗೆ ಮುಂದಾಗುತ್ತದೆ ಎಂದು ತಿಳಿಸಿದ್ದಾರೆ.